ಮೊದಲನೆಯ ಪ್ರಶ್ನೆ, ಟೊಮೆಟೊವನ್ನು ಹೆಚ್ಚಾಗಿ ತಿನ್ನುವುದರಿಂದ ಯಾವ ಕಾಯಿಲೆಗಳು ಬರುವುದಿಲ್ಲ? ಎ ಕ್ಯಾನ್ಸರ್, ಬಿ ಹೃದಯ ಕಾಯಿಲೆ, ಸಿ ಶುಗರ್ ಸಮಸ್ಯೆ, ಡಿ ಬಿ ಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಎರಡನೆಯ ಪ್ರಶ್ನೆ, ಯಾವ ತರಕಾರಿ ಹಸಿವನ್ನು ನಿಯಂತ್ರಣ ಮಾಡುತ್ತದೆ? ಎ ಮುಲ್ಲಂಗಿ, ಬಿ ಕ್ಯಾರೆಟ್, ಸಿ ನುಗ್ಗೆಕಾಯಿ, ಡಿ ಬೆಂಡೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಡೆಕಾಯಿ. ಮೂರನೆಯ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚಾಗಿ ಕತ್ತೆ ಹಾಲನ್ನು ಸೇವನೆ ಮಾಡುತ್ತಾರೆ? ಎ ಇಟಲಿ, ಬಿ ಬ್ರಿಟನ್, ಸಿ ಅಮೇರಿಕಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ನಾಲ್ಕನೆಯ ಪ್ರಶ್ನೆ, ಶೀತ ಮತ್ತು ಜ್ವರ ಕಡಿಮೆಯಾಗಲು ಯಾವ ನೀರನ್ನು ನಾವು ಕುಡಿಯಬೇಕು? ಎ ಅರಿಶಿನದ ನೀರು, ಬಿ ತಣ್ಣೀರು, ಸಿ ಬಿಸಿ ನೀರು, ಡಿ ಅಕ್ಕಿಯ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ನೀರು. ಐದನೆಯ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ? ಎ ಏಲಕ್ಕಿ, ಬಿ ಲವಂಗ, ಸಿ ಮೆಂತ್ಯ, ಡಿ ಶುಂಠಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲವಂಗ. ಆರನೆಯ ಪ್ರಶ್ನೆ, ಮೇಕೆಯ ಹಾಲನ್ನು ಕುಡಿಯುವುದರಿಂದ ಏನು ಉಪಯೋಗ? ಎ ಬಿ ಪಿ ನಿಯಂತ್ರಣ, ಬಿ ಲೈಂಗಿಕ ಶಕ್ತಿ ಹೆಚ್ಚು, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ, ಡಿ ಮೂಳೆಗಳಿಗೆ ಉತ್ತಮವಾದ ಬಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಳೆಗಳಿಗೆ ಬಲ. ಏಳನೆಯ ಪ್ರಶ್ನೆ, ಚಿಕನ್ ಜೀರ್ಣವಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ಎ ಅರ್ಧ ಗಂಟೆ, ಬಿ ಎರಡು ಗಂಟೆ, ಸಿ ಮೂರು ಗಂಟೆ, ಡಿ ಒಂದು ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಗಂಟೆಗಳು. ಎಂಟನೆಯ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಗುಹೆಗಳು ಯಾವುದು? ಎ ಹಂಪಿ, ಬಿ ನಂದಿ, ಸಿ ಕೊಡಗಿನ ಗುಹೆಗಳು, ಡಿ ಅಜಂತ ಗುಹೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜಂತ ಗುಹೆಗಳು. ಒಂಬತ್ತನೆಯ ಪ್ರಶ್ನೆ, ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡಬೇಕು? ಎ ದಕ್ಷಿಣ, ಬಿ ಉತ್ತರ, ಸಿ ಪಶ್ಚಿಮ, ಡಿ ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ. ಹತ್ತನೆಯ ಪ್ರಶ್ನೆ, ಯಾವ ಪಕ್ಷವು ತನ್ನ ಪಕ್ಷದ ಚಿಹ್ನೆಯನ್ನಾಗಿ ಪೊರಕೆಯನ್ನು ಹೊಂದಿದೆ? ಎ ಸಮಾಜವಾದಿ ಪಕ್ಷ, ಬಿ ಡಿ ಎಂ ಕೆ, ಸಿ ಕಾಂಗ್ರೆಸ್, ಡಿ ಆಮ್ ಆದ್ಮಿ ಪಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ ಆದ್ಮಿ ಪಕ್ಷ.